ಸೊ ಹಾಗಾಗಿ ರಾಘಣ್ಣ ಹೇಳಿದ ಹಾಗೆ ಎಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ, ಡಾನ್ಸ್ ಮಾಡಿದ್ದಾರೆ, ಮುಂಚಿದ್ದಾರೆ, ಇವೆಲ್ಲ ಕೂಡ ಒಂಥರ ಎಕ್ಸ್ಟರ್ನಲ್ ಆರ್ನಮೆಂಟೇಷನ್ ಅಂತಾನೆ ಅನಿಸುತ್ತೆ. ನಿಜವಾದ ಮನುಷ್ಯತ್ವ, ನಿಜವಾದ ಬದುಕು, ಪ್ರಾಮಾಣಿಕವಾದ ಬದುಕು ಹೇಗಿರಬೇಕು ಅನ್ನೋದನ್ನು ಬ್ಯೂಟಿಫುಲ್ ಆಗಿ ಒಂದು 46 ಇಯರ್ಸ್ ಅಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ ಪುನೀತ್ ಅವರು. ಆ್ಯಂಡ್ ಈ ಅರ್ಜುನ್ ನನಗೆ ಫೋನ್ ಮಾಡಿದಾಗ ಈ ಥರ ಒಂದು ಸಾಂಗ್ ಇದೆ ವಿಕ್ರಮ್ ಅವರು ಹೇಳಿದಾಗ, ಅದು ಸಾಂಗ್ ಬಂತು. ನಾನು ಚಿಕ್ಕದಾಗ ನನ್ನ ಮನೆಯಲ್ಲಿ ಒಂದು ಚಿಕ್ಕ ಸ್ಟುಡಿಯೋ ಮಾಡಿಕೊಂಡಿದ್ದೆ. ಆ್ಯಂಡ್ ಆ ಸ್ಟುಡಿಯೋದಲ್ಲಿ ಒನ್ ಆಫ್ ದ ಫಸ್ಟ್ ಸಾಂಗ್ಸ್ ನನಗೆ ಹಾಡೋದಕ್ಕೆ ಈ ಥರ ಅವಕಾಶ ಬಂತು ಅನ್ನೋದು ತುಂಬ ದುಃಖ ಆಗ್ತಿದೆ ನನಗೆ. ಬಟ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ದಟ್ ಪುನೀತ್ ಇಸ್ ಗಿವನ್ ಟು ಮೀ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈ ಸಾಂಗನ್ನು ಜಸ್ಟ್ ನನ್ನ ಒಂದು ಖುಷಿಗೆ ಯಾರೇ ಅಲ್ಲಿ ಪ್ರೊಡ್ಯೂಸರ್ಸ್ ಯಾರೇ ಬಂದರು ಇದೊಂದು ಆಂಥಮ್ ಸಾಂಗ್ ಥರ ಆಗೋಗಿದೆ ಸ್ಟುಡಿಯೋದಲ್ಲಿ. ಬಿಕಮ್ ಲೈಕ್ ಅನ್ ಆಂಥಮ್ ಸಾಂಗ್. ಯಾರೇ ಬಂದರು ಕೇಳಿದಾಗ ಆಟೋಮ್ಯಾಟಿಕ್ಲಿ ದೇ ಹ್ಯಾವ್ ಟಿಯರ್ಸ್ ಇನ್ ದೇರ್ ಐಸ್. ಈ ಹಾಡು ಮಾಡುವಾಗ ನಾನೊಂದು ವಿಷಯ ತಿಳಿಸಲೇಬೇಕು. ಈ ಹಾಡನ್ನು ಕಂಪೋಸ್ ಮಾಡುವಾಗ ಅರ್ಜುನ್ ಜನ್ಯ ಅವರು ಕೀಬೋರ್ಡ್ ಬಿಟ್ಟು ನೆಲದಲ್ಲಿ ಮೂಲೆಯಲ್ಲಿ ಮೂರು ಸಲ ಹೋಗಿ ಕೂತ್ಕೊಂಡು ಕಣ್ಣೀರು ಹಾಕಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಹಾಗೆ 10 ನಿಮಿಷದಲ್ಲಿ ಈ ಹಾಡನ್ನು, ಅದು ಕೂಡ ಸೇವೆ ಮಾಡುವಂತ ಕಳಿಸಿದ್ದ ಭಗವಂತ, ಸಾಕು ಬಾರುವಂತ ಮಾಡಿದನ ಬಲವಂತ ಅಂತ, ಅದು ಎಷ್ಟು ಚೆನ್ನಾಗಿ ಬರೆದ್ರು ಅಂದ್ರೆ ಅಲ್ಲಿ ನಾವು 10 ನಿಮಿಷನೂ ತಗೊಳ್ಳಿಲ್ಲ ಅಂತ ಅನ್ಸುತ್ತೆ ನನ್ಗೆ ಅವ್ರು ಬರೆಯೋಕೆ. ರಾಜೇಶ್ ಕೃಷ್ಣ ಅವರು ಹಾಗೆ ಹಾಡಿದ್ರು. ನಿಜವಾಗ್ಲೂ ಇದು ನಮ್ಮ ನಾವು ಮಾಡಿದ್ದಲ್ಲ, ನಮ್ಮಿಂದ ಮಾಡಿಸಿದ್ದ ಅಂತ ಅನ್ಸುತ್ತೆ. ಇದು ಯಾರಿಗೆಲ್ಲ ಈ ಹಾಡು ಕೇಳಿಸಿದ್ದೀನಿ ಅವರೆಲ್ಲ ಕಣ್ಣೀರು ಹಾಕಿದ್ದಾರೆ, ನಾವು ಕಣ್ಣೀರಾಗಿದ್ದೀವಿ. ಇಷ್ಟೇ, ಅವರು ನಮ್ಮ ಮನಸ್ಸಲ್ಲಿ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮೊಡನೆ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ. ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ವಿಕ್ರಮ್ ಅವರಿಗೆ ಥ್ಯಾಂಕ್ಸ್, ಅರ್ಜುನ್ಗೆ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ನಾಗೇಂದ್ರ ಪ್ರಸಾದ್ ಅವರು ಅದೇ ನಮ್ಮ ಡಿಸ್ಟ್ರಿಕ್ಟ್ ಬಂದು ಕೂತಾಗ ಹೇಳಿ ಹೇಗೆ ಬರೀತೀರಾ ಈ ಥರ ಅಂತ, ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ. ಆ್ಯಂಡ್ ಅರ್ಜುನ್ ಟ್ಯೂನ್ ಅಂತೂ ಇಟ್ ಇಸ್ ಲೈಕ್ 10 ನಿಮಿಷ ಟ್ಯೂನ್ ಮಾಡೋದಕ್ಕೆ, 10 ನಿಮಿಷ ಬರೆಯೋದಕ್ಕೆ, ನನಗೆ ಪ್ರಾಬ್ಲಿ 5 ನಿಮಿಷ ಹಾಡೋದಕ್ಕೆ ಅಂತ ಅನಿಸ್ತು ನನಗೆ. ಜಸ್ಟ್ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಜಸ್ಟ್ ಫ್ಲೋಡ್ ವಿಮಿಸನ್. ಒನ್ಸ್ ಅಗೇನ್ ನಾನು ಎಷ್ಟು ಸಲ ಹೇಳಿದ್ರು ಕಡಿಮೆನೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಅವರ ಕೆಲಸಗಳು ನಿರಂತರವಾಗಿ ಸಮಾಜದಲ್ಲಿ ಒಂದು ಅಂತರ್ಗಾಮಿಯಾಗಿ ಹರಿತಾ ಇದೆ. ಅವರು ಮಾಡಿದ್ರು ಅಂತೇಳಿ, ಅವ್ರು ಹೇಳಿದ್ರು ಅಂತೇಳಿ ಎಷ್ಟೋ ಜನ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಒಬ್ಬ ವ್ಯಕ್ತಿ ಉಳಿಯುವುದು ಬೆಳೆಯುವುದು ಆ ಒಂದು ಪ್ರವಾಹದಲ್ಲಿ, ಆ ಪ್ರವಾಹದ ರೀತಿ ಅಪ್ಪವರು ಸದಾ ಇರ್ತಾರೆ ನಮ್ಮ ಜೊತೆ. ಅವರ ಬಗ್ಗೆ ಈ ಹಾಡನ್ನ ಎಲ್ಲರೂ ಮತ್ತೆ ಹುಟ್ಟಿ ಬಾ ಹೀಗೆಲ್ಲ ಫೀಲ್ ಮಾಡುವಾಗ ಅವ್ರಿಗೊಂದು ಚಿರಂತನವಾದ ಒಂದು ಶಾಂತಿ ಸಿಗಲಿ ಅಂತ ಹೇಳಿ ರಿವರ್ಸ್ ಅಲ್ಲಿ ನಾವು ಲಾಲಿ ಹಾಡಿದ್ವಿ. ನನಗೆ ಇಂಥ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ವಿಕ್ರಮ್ ಹೆಗಡೆ ಅವ್ರಿಗೆ, ಅರ್ಜುನ್ ಅವ್ರಿಗೆ ಬಹಳ ಆಪ್ತವಾಗಿ ಹೃದಯಪೂರ್ವಕವಾಗಿ ಹಾಡಿದಂತ ರಾಜೇಶ್ ಕೃಷ್ಣನ್ ಅವ್ರಿಗೆ ನನ್ನ ವಂದನೆಗಳು. ಈ ಹಾಡು ಎಲ್ಲರನ್ನ ತಲುಪುವಂತಾಗ್ಲಿ. ಆ ಮೂಲಕ ಅಪ್ಪು ಅವರು ಪದೇ 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 ಕನ್ನಡ ನಾಡಿನ ಎಷ್ಟು ದೊಡ್ಡ ಆಸ್ತಿ ಅನ್ನುವುದು ಗುರುತಾಗ್ತಾ ಹೋಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.